हरि ओम श्री गुरुभ्यो नमः। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्यासिद्धान्तदुध्वान्त विध्वंसविचक्षणः द्वैतीयतैर्भासतां नहुतंबरे अर्थिकल्पितकल्पोऽयं प्रत्यक्षकेसरी व्यासतीर्थगुरुभूयात् अस्मदिष्टातसिद्धये तपोविद्याव्यक्त्यादि सद्गुणौघाकरानां वादिराजगुरून् वन्दे हैकृपदाश्रयान् पूज्य राघवेन्द्राय सिद्धमताय चजता कर्पुक्षाया नमता कामधेनवे दुर्वादिध्वान्तरवे वैष्णवेन्द्रीवरेन्द्रवे श्री राघवेन्द्रगुरवे नमतिन्दयाळवे आपादमुनिपर्यन्तं गुरूणामाक्तिं स्मरेत् तेन विघ्नाः पश्यन्ति सिद्ध्यन्त मनोरथाः। हरिः ओं श्री गुरुभ्यो नमः। ನಾವು ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯದಲ್ಲಿ ಎಂಟನೆಯ ಸರ್ಗ ಅಲ್ಲಿ ನೋಡ್ತಾ ಬಂದಿದ್ದೀವಿ. ಇದು ಸಂದರ್ಭ ಶ್ರೀ ಮಧ್ವಾಚಾರ್ಯರನ್ನು ಶ್ರೀ ವೇದವ್ಯಾಸ ಪರಮಾತ್ಮ ಅವನು ಬದ್ರಿನಾರಾಯಣನ ಆಶ್ರಮಕ್ಕೆ ಕರ್ಕೊಂಡೋಗಿದ್ದು ಅಲ್ಲಿ ನಾರಾಯಣನು ಕಂಡಾಗ ಆಚಾರ್ಯರ ಭಾವನೆಗಳು ಮನಸ್ಸಲ್ಲಿ ಹೀಗೆ ಭಾವಿಸಬಹುದು ಇರಬಹುದು ಅಂಥೇಳಿ ಆ ಕಾವ್ಯ ರೀತಿಯಲ್ಲಿ ಸುಂದರವಾದ ಅರ್ಥಗಳನ್ನು ಕೊಡ್ತಾ ಎರಡೆರಡು ಅರ್ಥಗಳು ಬರುವಂತೆ ಒಂದೊಂದು ಪದ್ಯದಲ್ಲಿ ಶ್ಲೋಕದಲ್ಲಿ ಕೂಡ ಎರಡೆರಡು ಅರ್ಥಗಳು ಬರುವಂತೆ ಅನೇಕ ಶ್ಲೋಕಗಳನ್ನು ಮಾಡಿದ್ದಾರೆ ಎಂಟನೇ ಸರ್ಗದಲ್ಲಿ. ಅದರಲ್ಲಿ ಮುಖ್ಯವಾಗಿ ಈಗ 16 ಶ್ಲೋಕಗಳಲ್ಲಿ ರಾಮಾವತಾರ ಕೃಷ್ಣಾವತಾರ ಎರಡನ್ನೂ ಸೂಚಿಸುವಂತಹ ಎರಡಕ್ಕೆ ಅನುಗುಣವಾಗಿರುವಂತಹ ರೀತಿಯಲ್ಲಿ ಶಬ್ದಗಳನ್ನು ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ನಾವು ಲಾಸ್ಟ್ ಲೈನಲ್ಲಿ 23ನೇ ಶ್ಲೋಕ ನೋಡಿದ್ದೀವಿ. 24ನೇ ಶ್ಲೋಕ ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂಗತಃ ಪ್ರವಿಶನ್ನಿಮಾಂ ಸ ಜಗದೇಕ ಸುಂದರೋ ನರನಾರ್ಯುದಾರ ನಯೋತ್ಸವೋಭವತ್ ಅಂಥೇಳಿ. ಇದು ಭಾವಪ್ರಕಾಶಕದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಹೇಗೆ ಇದನ್ನು ಅರ್ಥಿಸಬೇಕು ಅಂತ ಹೇಳಿದಾಗ ಅದನ್ನು ಹೇಳ್ತಾರೆ. ಸಕಲ ಮಿತ್ರ ಸಂಯುತ ಅಂತ ಹೇಳಿದಾಗ ರಾಮಾವತಾರಕ್ಕೆ ವಿಶ್ವಾಮಿತ್ರ ಯುತಃ ಅಂತ ಅರ್ಥ. ಅದೇ ಸಕಲ ಅಂದರೆ ಎಲ್ಲವೂ, ಎಲ್ಲವೂ ಅಂದರೆ ವಿಶ್ವ, ವಿಶ್ವಾಮಿತ್ರ ಯುತ ಎಲ್ಲರಿಗೂ ಮಿತ್ರ, ವಿಶ್ವಕ್ಕೆ ಮಿತ್ರ. ಆದ್ದರಿಂದ ಸಕಲ ಮಿತ್ರ ಅಂದರೆ ವಿಶ್ವಾಮಿತ್ರ ಯುತಃ ಅಂಥೇಳಿ. ಸೊ ಅದೇ ವಿಧವಾಗಿ ಸಕಲ ಮಿತ್ರ ಸಮೇತ ಮಿತ್ರರಾದಂಥ ಗೋಪರ ಎಲ್ಲ ಜೊತೆಯಲ್ಲಿರುವವನು ಅಂತ ಕೃಷ್ಣಾವತಾರ ಕೇಳಿದಾಗ ಭದ್ರಾಂ ಜನಕ ರಾಜ ವಲ್ಲಭಾಮ್ ಜನಕರಾಜ ವಲ್ಲಭಾಮ್ ಅಂತ ಹೇಳಿದಾಗ ಜನಕನಾದಂತಹ ತನ್ನ ತಂದೆಯನ್ನು ಅಂಥೇಳಿ ಒಂದು ಅರ್ಥ. ಇಲ್ಲ ಜನಕ ಜನಕನಿಗೆ ಪ್ರಿಯವಾದದ್ದು, ವಲ್ಲಭಾಮ್ ಅಂದರೆ ಪ್ರಿಯವಾದಂತಹ ಅಂಥೇಳಿ. ಆದ್ದರಿಂದ ಜನಕರಾಜ ಪಾಲಿಸುತ್ತಿರುವಂತಹ ಮಧುರಾ ನಗರಿ ಆಮೇಲೆ ಜನಕರಾಜ ಪಾಲಿಸಿದಂತಹ ನಗರಕ್ಕೆ ಬಂದಿದ್ದಾನೆ ಅಂಥೇಳಿ. ಅಲ್ಲಿ ವಿದೇಹ ನಗರ ಜನಕರಾಜಪುರಿ ಅಂತೇಳಿ, ಅಲ್ಲಿ ವಿದೇಹ ನಗರಕ್ಕೆ ಬಂದಿದ್ದಾನೆ, ಜನಕರಾಜ ನಗರಕ್ಕೆ ಬಂದಿದ್ದಾನೆ ಅಂಥೇಳಿ. ಅದೇ ವಿಧವಾಗಿ ರಾಮಾವತಾರಕ್ಕೆ ಜನಕರಾಜನ ಮಕ ಬಂದಿದ್ದಾನೆ, ಮತ್ತು ಕೃಷ್ಣಾವತಾರಕ್ಕೆ ಹೇಗೆಂದರೆ ಜನಕರಾಜ ವಲ್ಲಭಾಮ್ ಅಂತ ಹೇಳಿದಾಗ ಅಲ್ಲಿ ತನ್ನ ತಂದೆಗೆ ಪ್ರಿಯವಾದ ಪಟ್ಟಣ ಅಂಥೇಳಿ, ಅದು ಯಾವುದು ಮಧುರಾ ನಗರಿಗೆ ಅಲ್ಲಿ ಪ್ರವೇಶ ಮಾಡಿದ ಅಂತೇಳಿ. ಹೀಗೆ ಇಬ್ಬರೂ ಕೂಡ ಅತಿ ಸುಂದರ ಮೂರ್ತರು, ರಾಮಕೃಷ್ಣ ಪರಮಾತ್ಮ ಅವನು ಜಗದೇಕ ಸುಂದರ ಪರಮಾತ್ಮ ನಾರಾಯಣ ಜಗದೇ ರಾಮರೂಪನಾಗಿ ಜಗದೇಕ ಸುಂದರನೇ, ಕೃಷ್ಣ ರೂಪನಾದರೂ ಜಗದೇಕ ಸುಂದರನೇ. ಆದ್ದರಿಂದ ಎರಡು ಅದು ಇಬ್ಬರಿಗೆ ಅನ್ವಯವಾಗುವಂಥದ್ದು. ನರನಾರಿ ಉದಾರ ನಯನೋತ್ಸವವಾಯಿತು ಅಂಥೇಳಿ, ಎಲ್ಲರ ಜನರಿಗೆ ಕಣ್ಣಿಗೆ ಹಬ್ಬ ಆಯಿತು. ರಾಮದೇವರು ಅಲ್ಲಿ ಜನಕಪುರಿಗೆ ಬಂದಾಗ ಎಲ್ಲರಿಗೂ ಕಣ್ಣಿಗೆ ಹಬ್ಬ, ಹಾಗೆ ಮಧುರಾಪುರಿಗೆ ಕೃಷ್ಣ ಬಂದಾಗ ಎಲ್ಲರಿಗೂ ಕಣ್ಣಿಗೆ ಹಬ್ಬ. ಆದ್ದರಿಂದ ಇಬ್ಬರಿಗೂ ಹೀಗೆ ಅನ್ವಯವಾಗುವ ರೀತಿಯಲ್ಲಿ ಅದು ಹೇಳಿದ್ದಾರೆ. ನಾವು ಇದು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಇಲ್ಲಿ ಸಹಜಾನ್ವಿತ ಅಂತ ಪ್ರಯೋಗ ಮಾಡಿದ್ದಾರೆ. ರಾಮಾವತಾರಕ್ಕೆ ಮೊದಲು ನೋಡಿದಾಗ ರಾಮಾವತಾರದಲ್ಲಿ ಸಹಜಾನ್ವಿತವಾಗಿ ಬಂದಿದ್ದು ಅಂಥೇಳಿ. ಏನು ಸಹಜಾನ್ವಿತವಾಗಿ ಹೇಗೆ ಅನ್ವಯ ಮಾಡೋದಂದರೆ, ಸಹಜಾನ್ವಿತ ಸಕಲ ಮಿತ್ರ ಸಂಯುತ, ಅದೇ ವಿಧವಾಗಿ ಮಧುರಾಂ ಜನಕವಲ್ಲಭಾಂ ಪುರೀಂ ಗತಃ ಇಮಾಂ ಪ್ರವಿಶನ್ ಜಗದೇಕ ಸುಂದರ ಸಹ ನರನಾರಿ ಉದಾರನಯನ ಉತ್ಸವ ಅಭವತ್ ಅಂತೇಳಿ. ರಾಮದೇವರ ಪಕ್ಷದಲ್ಲಿ ಸಹಜರು, ತನ್ನ ಜೊತೆಗೆ ಹುಟ್ಟಿದವರು ತಮ್ಮಂದಿರು, ಆದ್ದರಿಂದ ಸಹಜಾನ್ವಿತ ತನ್ನ ಜೊತೆಯಲ್ಲಿ ಹುಟ್ಟಿದಂತಹ ತಮ್ಮಂದಿರಾದಂತಹ ಎಲ್ಲ ತಮ್ಮಂದ್ರೆ ಲಕ್ಷಣ ಮುಖ್ಯವಾಗಿ ಸಹಜ ಸಹಜೇನ ಅನ್ವಿತ, ಎಲ್ಲರೂ ತಮ್ಮಂದಿದ್ರು ಕೂಡ
ಲಕ್ಷ್ಮಣನಿಂದ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಜನಕಪುರಿ ಪ್ರವೇಶ ಮಾಡಿದಾಗ ಭರತ ಶತ್ರುಘ್ನಳಿದ್ದಿಲ್ಲ, ವಿಶ್ವಾಮಿತ್ರ ಜೊತೆಯಲ್ಲಿ ಲಕ್ಷ್ಮಣ ಜೊತೆಯಲ್ಲಿ ಮಾತ್ರ ಹೋಗಿದ್ದಾರೆ ರಾಮಚಂದ್ರ ದೇವರು. ಆದ್ದರಿಂದ ಸಹಜಾನ್ವಿತ ಸಹಜೇನ ಲಕ್ಷ್ಮಣೇನ ಅನ್ವಿತ ಅಂಥೇಳಿ. ಸೊ ಹೀಗೆ ಸಹಜಾನ್ವಿತ ಲಕ್ಷ್ಮಣೇನ ಯುಕ್ತ. ಅದಾದ ಮೇಲೆ ಸಕಲ ಮಿತ್ರ ಸಂಯುತ ಅಂತೇಳಿ, ಸಕಲ ಮಿತ್ರ ಸಂಯುತ ಅಂತ ಹೇಳಿದಾಗ ಸಕಲ ವಿಶ್ವಾಮಿತ್ರ, ಸಕಲ ನೋಡಿ ವಿಶ್ವಾಮಿತ್ರ ಅನ್ನುವ ಶಬ್ದಕ್ಕೆ ವಿಶ್ವಸ್ಯ ಆ ಮಿತ್ರ ಅಂತೇಳಿ, ಇಡೀ ಪ್ರಪಂಚಕ್ಕೆ ಒಳ್ಳೆ ಮಿತ್ರನಾಗಿದ್ದಾನೆ. ಸೊ ಇಡೀ ಪ್ರಪಂಚಕ್ಕೆ ಮಿತ್ರ, ವಿಶ್ವಸ್ಯ ಮಿತ್ರ ಇಲ್ಲ ವಿಶ್ವಸ್ಯ ಆ ಮಿತ್ರ. ಸೊ ಅದರಿಂದ ಎಲ್ಲ ಪ್ರಪಂಚಕ್ಕೆ ಮಿತ್ರನಾಗಿರುವಂತಹವರಾದ್ದರಿಂದ ಸಕಲ ಮಿತ್ರ, ಸಕಲ ಮಿತ್ರ ಸಂಯುತ ಅಂದರೆ ವಿಶ್ವಾಮಿತ್ರ ಸಂಯುತ, ವಿಶ್ವಾಮಿತ್ರರ ಜೊತೆಯಲ್ಲಿ ಕೂಡಿದವರ ಹಾಗೆ ರಾಮಚಂದ್ರರು ಮಾಡಿದ್ದಾರೆ. ಮಧುರಾಂ ಮಧುರವಾದಂತಹ ರಮ್ಯವಾದಂತಹ ಸುಂದರವಾದಂತಹ, ಯಾಕಂದರೆ ಮಧುರ ನಗರಿ ಅಂತ ಹೇಳಿದಾಗ ಅದು ಕೃಷ್ಣನಿಗೆ, ರಾಮನಿಗೆ ಹಾಗೆ ಮಧುರ ಮಧುರವಾದದ್ದು ರಮ್ಯವಾದದ್ದು ಸುಂದರವಾದದ್ದು. ಮಧುರಾಂ ರಮ್ಯವಾದ ಸುಂದರವಾದ ಜನಕವಲ್ಲಭಾಂ, ಜನಕ ರಾಜ ವಿದೇಹರಾಜ, ಆದ್ದರಿಂದ ಜನಕವಲ್ಲಭಾಂ ವಿದೇಹರಾಜ ಪ್ರಿಯಾಂ, ಜನಕರಾಜನಿಗೆ ಪ್ರಿಯವಾದಂತಹ ಪುರಿ ವಿದೇಹಪುರಿ, ವಿದೇಹರ ಪುರಿಗೆ ಅಲ್ಲಿ ಪುರೀಂ ಗತ ಆ ಪುರವನ್ನು ಪ್ರವೇಶ ಮಾಡಿದ ಶ್ರೀರಾಮಚಂದ್ರ, ಪುರೀಂ ಗತ ಪುರಕ್ಕೆ ಪ್ರವೇಶ ಮಾಡಿದ. ಆವಾಗ ಇಮಾಂ ಪುರೀಂ, ಇಮಾಂ ಅಂದರೆ ಇದನ್ನು, ಈ ಪುರೀಂ ಈ ಪುರದಲ್ಲಿ ಜನಕ ವಿದೇಹರಾಜನ ಪುರಿ ಜನಕಪುರಿಯಲ್ಲಿ ಪ್ರವೇಶ ಮಾಡಿದಾಗ ಜಗದೇಕ ಸುಂದರ, ಆ ಪ್ರವೇಶ ಮಾಡುತ್ತಿರುವಂತಹ ಜಗತ್ತಿಗೆಲ್ಲ ಸುಂದರನಾಗಿರುವಂತಹ ಸ ರಾಮ, ಆ ರಾಮಚಂದ್ರ ದೇವರು ಸ ರಾಮ ನರನಾರ್ಯುದಾರ ನಯನೋತ್ಸವ ಅಂತೇಳಿ. ಆ ವಿಧವಾಗಿರುವ ಆ ರಾಮಚಂದ್ರ ದೇವರು ನರನಾರಿ ಉದಾರ ನಯನಕ್ಕೆ, ನರನಾರಿ ಆ ಜನಕಪುರಿಯಲ್ಲಿರುವಂತಹ ತತ್ಪೂರಗತ ನರಾನಾಂ ನಾರೀಣಾಂ ಅಂತೇಳಿ, ಆ ಜನಕಪುರಿಯಲ್ಲಿರುವಂತಹ ನರನಾರಿಗಳು ಗಂಡಸರು ಹೆಂಗಸರು ಎಲ್ಲರಿಗೂ ಕೂಡ ಉದಾರ ನಯನೋತ್ಸವ, ತುಂಬ ಕಣ್ಣಿಗೆ ಹಬ್ಬ ಆಯಿತು, ಹರ್ಷಜನಕವಾದ ಅಂಥೇಳಿ ಉದಾರ ಹರ್ಷಜನಕ ಹರ್ಷನಯನವಾಯಿತು, ನಯನೋ ಉತ್ಸವವಾಯಿತು ಅಭವತ್, ಹಾಗೆ ಎಲ್ಲರಿಗೂ ಕಣ್ಣಿಗೆ ಹಬ್ಬ ಆಯಿತು ಅಂತ ಹೇಳಿ ರಾಮಾವತಾರವನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ರಾಮಾವತಾರ ವರ್ಣನಾದಮೇಲೆ ಕೃಷ್ಣಾವತಾರದಲ್ಲಿ ಸಹಜಾನ್ವಿತ ಸಹಜ ತನ್ನ ಸೋದರನಾಗಿರುವಂತಹ ಸಹಜ, ಅಲ್ಲಿ ಅಣ್ಣ ಆದರೆ ಸಹಜ ಒಟ್ಟಿಗೆ ಹುಟ್ಟಿದವರು, ಅಣ್ಣ ಹೊಟ್ಟಿಗೆ ಹುಟ್ಟಿದವರು ತಮ್ಮ ಅಂದು, ಅದಕ್ಕೆ ಸಹಜ ಅನ್ವಿತ ಸಹಜೇನ ಜ್ಯೇಷ್ಠ ಭ್ರಾತ್ರ, ಅಲ್ಲಿ ದೊಡ್ಡ ಅಣ್ಣ ಆಗಿರುವಂತಹ ತನ್ನ ಜೊತೆಯಲ್ಲಿ ಹುಟ್ಟಿದಂತಹ ಬಲ ಭದ್ರ ಸಂಯುತ ಬಲಭದ್ರ ಸಹಿತವಾಗಿ ಬಲರಾಮ ಬಲಭದ್ರ, ಆ ಕೃಷ್ಣ ಪರಮಾತ್ಮ ಅವನು ಬಲರಾಮ ಸಹಿತವಾಗಿ ಬಲಭದ್ರ ಸಂಯುತ ಸಕಲ ಮಿತ್ರ ಸಂಯುತ ಎಲ್ಲ ಸಕಲೈಹಿ ಮಿತ್ರೈಹಿ ಸಂಯುತ, ತನ್ನಗೆ ಎಲ್ಲ ಪ್ರೀತಿಪಾತ್ರರಂತಹ ಎಲ್ಲ ಮಿತ್ರರಿಂದಲೂ ಕೂಡಿದವನಾಗಿ ಜನಕವಲ್ಲಭಾಂ ಪಿತುಹು ವಸುದೇವಸ್ಯ ಪ್ರಿಯಾಂ ಮಧುರಾಂ. ನಿಮಗೆಲ್ಲರಿಗೂ ತಿಳಿದಂತೆ ಕೃಷ್ಣನ ಕರ್ಕೊಂಡು ಬಾ ಅಂತ ಹೇಳಿದಾಗ ಬಲರಾಮ ಕೃಷ್ಣರಿಬ್ಬರನ್ನು ಕೂಡ ಅಕ್ರೂರ ಕರ್ಕೊಂಡು ಬರ್ತಾನೆ. ಬಂದಾಗ ಅವರಿಬ್ಬರು ಮಧುರಾಪುರಿಯಲ್ಲಿ ಪ್ರವೇಶ ಮಾಡ್ತಾರೆ. ಮಧುರಾಪುರಿಯಲ್ಲಿ ಬಂದಾಗ ಆ ಬಲರಾಮ ಕೃಷ್ಣರು ಪ್ರವೇಶ ಮಾಡ್ತಾರೆ. ಅಂತಹ ಜಗದೇಕ ಸುಂದರನಾದ ಆ ಮಧುರಾಪುರಿ ಪ್ರವೇಶ ಮಾಡಿದ ಕೃಷ್ಣನಿಗೆ ಅವನು ನೋಡಿ ಜನರಿಗೆ ಖುಷಿಯಾಯಿತು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಜನಕವಲ್ಲಭಾಂ, ಜನಕ ಅಂದರೆ ಇಲ್ಲಿ ತನ್ನ ತಂದೆಯಾದಂತಹ ವಸುದೇವನಿಗೆ, ಕೃಷ್ಣನ ತಂದೆ ಇಲ್ಲಿ ಜನಕ ಅಂದರೆ ಜನಕ ರಾಜ ಅಲ್ಲ, ಜನಕ ತನ್ನ ತಂದೆ. ಸೊ ಆದ್ದರಿಂದ ಸಕಲ ಮಿತ್ರ ಸಂಯುತನಾಗಿ ಅಂದರೆ ತನ್ನ ಎಲ್ಲರ ಜೊತೆಯಲ್ಲಿ ಕೂಡಿದವನಾಗಿ ಜನಕವಲ್ಲಭ ಪಿತುಹು ವಸುದೇವಸ್ಯ ಪ್ರಿಯಾಂ ಮಧುರಾಂ ಪುರೀಂ ಗತಃ ಅಂತೇಳಿ. ಇಲ್ಲ ನಮಗೆ ಒಂದು ಸಂಶಯ ಬರುವುದು, ಎಲ್ಲರೀ ಬಲರಾಮ ಕೃಷ್ಣರು ಇಬ್ಬರೇ ಬಂದಿದ್ದಾರಲ್ವಾ, ಸಕಲ ಮಿತ್ರ ಸಂಯುತ ಅಂತ ಹೀಗೆ ಹೇಳ್ತಾ ಇದ್ದೀರಿ, ಎಲ್ಲರ ಜೊತೆಯಲ್ಲಿ ಬಂದಿಲ್ವಲ್ಲ ಅಂತ ಒಂದು ಸಂಶಯ ಬರುತ್ತೆ. ಆದರೆ ಹೌದು ನಿಜ, ಅಲ್ಲಿ ಪ್ರವೇಶ ಮಾಡಿದಾಗ ಆದರೆ ಅವನು ಆ ಸಮಾಚಾರ ಬರುತ್ತೆ ಯಾವಾಗಾದರೆ ಬಲರಾಮ ಕೃಷ್ಣ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ ಅವರೆಲ್ಲರೂ ಕೂಡ ಏ ಇಲ್ಲಿ ಹೋಗಿದ್ದಾರೆ ನೋಡೋಣ ಏನು ಏನು ಮಾಡಿದ್ರು ಯಾಕೆ ಕಂಸ ಕಡಿದ್ರು ಯಾಕೆ ಅಂಥೇಳಿ ಎಲ್ಲರೂ ಹಿಂದೆ ಅವ್ರ ಜೊತೆ ಜೊತೆ ಅವ್ರ ಹಿಂದೆ ಬರ್ತಾರೆ ಅವರು. ಆದ್ದರಿಂದ ಅವ್ರು ಕೂಡ ಪ್ರವೇಶ ಮಾಡ್ತಾರೆ ಬರ್ತಾರೆ, ಯಾಕಂದರೆ ಅದೆಲ್ಲ ನಡೆದಾಗ ಅಲ್ಲಿ ನೋಡ್ತಾರೆ ಅವರೆಲ್ಲರೂ. ಆದ್ದರಿಂದ ಅನೇಕ ಮಂದಿ ಮಿತ್ರರಿಂದ ಕೂಡಿದವರಾಗಿ ಜನಕವಲ್ಲಭಾಂ ತಂದೆ ತಂದೆಯಾದಂತಹ ವಸುದೇವನಿಗೆ ಪ್ರಿಯವಾಗಿರುವಂತಹ ಮಧುರಾಂ, ಮಧುರಾ ಅಂತ ಕರೆಯಲ್ಪಡುವಂತಹ ಮಧುರಾ ಪಟ್ಟಣ, ಆದ್ದರಿಂದ ಮಧುರಾ ಅಂತ ಕರೆಯಲ್ಪಡುವಂತಹ ಮಧುರಾ ಸಂಜ್ಞಾಂ
ಮಧುರಾಂತ ಹೆಸರಿರುವಂತಹ ಪುರೀಂ ಪುರವನ್ನು ನಗರವನ್ನು ಗತಃ ಪ್ರವೇಶ ಮಾಡಿದ. ಶ್ರೀಕೃಷ್ಣ ಪರಮಾತ್ಮ ಆ ನಗರವನ್ನು ಪ್ರವೇಶ ಮಾಡಿದ. ಇಮಾಂ ಇಮಾಂ ಪುರೀಂ ಈ ನಗರವನ್ನು ಅಂದರೆ ಈ ಮಧುರಾ ನಗರವನ್ನು ಪ್ರವಿಶನ್ ಪ್ರವೇಶ ಮಾಡುತ್ತಿರುವಂತಹ ಜಗದೇಕ ಸುಂದರ ಇಡೀ ಪ್ರಪಂಚಕ್ಕೆ ಸರ್ವೋತ್ತಮನಾದ ಸೌಂದರ್ಯ ಶಾಲಿಯಾಗಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮ ಜಗದೇಕ ಸುಂದರ ಸಹ ಆ ಕೃಷ್ಣ ಪರಮಾತ್ಮ ನರನಾರಿ ಉದಾರ ನಯನ ಉತ್ಸವ ಅಭವತ್. ನರನಾರಿ ಎಲ್ಲಿ ತತ್ಪುರಗತ ಈ ಅದೇ ವಿಧವಾಗಿ ಮಧುರಾಪುರದಲ್ಲಿರುವಂತಹ ಅಲ್ಲಿ ಜನಕಪುರಿನಲ್ಲಿರುವಂತಹವರು ಆದರೆ ರಾಮಚಂದ್ರ ದೇವರನ್ನು ನೋಡಿ ಖುಷಿಪಟ್ಟವರು ಇಲ್ಲಿ ಮಧುರಾ ನಗರೆಯಲ್ಲಿ ಇರುವಂತಹ ನರ ನಾರಿ ಗಂಡಸರು ಹೆಂಗಸರು ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ನಯನ ಉತ್ಸವ ಅವರ ಕಣ್ಣಿಗಳಿಗೆ ಉತ್ಸವವಾಯಿತು ಹಬ್ಬವಾಯಿತು ಉತ್ಸವ ಅಭವತ್. ಎಲ್ಲರಿಗೂ ಕೂಡ ಗಂಡಸರಿಗೂ ಹೆಂಗಸರಿಗೂ ಇಬ್ಬರಿಗೂ ಕೂಡ ಕಣ್ಣಿಗೆ ಹಬ್ಬವಾಯಿತು ಅಂತ ಹೇಳಿ ಇಬ್ಬರಿಗೂ ಆಗುವಂತಹ ರೀತಿಯಲ್ಲಿ ಇದನ್ನು ಹೇಳಿದ್ದಾರೆ. ಇದಕ್ಕೆ ಬನ್ನಂಜೆ ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿದಾಗ ಅಲ್ಲಿ ವಿಶ್ವಸ್ಯ ಮಿತ್ರಂ ಹಿ ವಿಶ್ವಾಮಿತ್ರ ಅಂತೆ ವಿಶ್ವಂ ಮಿತ್ರಂ ಯಸ್ಯವ ಅಂಥೇಳಿ ವಿಶ್ವಕ್ಕೆ ಮಿತ್ರರಾದವರು ಇಲ್ಲ ವಿಶ್ವ ಯಾರಿಗೆ ಮಿತ್ರರಾಗಿದೋ ಅಂಥವರು ಅಂಥೇಳಿ ವಿಶ್ವಾಮಿತ್ರರಿಗೆ ಅದು ಸಾರ್ಥಕ ನಾಮವಾಗಿತ್ತು. ಸಕಲೈಹಿ ಮಿತ್ರೈಹಿ ಗೋಪಾಲಯಿಷ್ಟ ಅಂತೇಳಿ ಎಲ್ಲ ಮಿತ್ರರಿಂದಲೂ ಒಡಗೂಡಿ ಅಂದರೆ ಗೋಪಾಲರಿಂದ ಒಡಗೂಡಿ ಅವರ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಮಧುರಾಂ ಭದ್ರಾಂ ಜನಕರಾಜ ಪ್ರಿಯಾಂ ವಿದೇಹ ನಗರೀಂ ಅಂಥೇಳಿ ಮಧುರಾ ನಗರಿ ವಿದೇಹ ನಗರಿ ಇವರನ್ನು ಕೂಡ ಅಂತೇಳಿ ಪಿತೃಪ್ರಿಯಾಂ ಮಧುರಾಂ ಪುರೀಂ ಚ ಅಂಥೇಳಿ ಉದಾರಾಣಿ ಮಹಾಂತಿ ಭಗವತ್ ದರ್ಶನ ಭಾಗ್ಯವಂತಿ ನಯನಾನಿ ಅಂಥೇಳಿ ಉದಾರ ನಯನೋತ್ಸವ ಅಂಥೇಳಿದರೆ ಉದಾರವಾದಂತಹ ಒಳ್ಳೆಯಾಗಿರುವಂತಹ ಮಹತ್ತರವಾಗಿರುವಂತಹ ಭಗವಂತನ ದರ್ಶನ ಭಾಗ್ಯವಂತಿ ಅಂತೇಳಿ ಭಗವಂತನ ದರ್ಶನ ಭಾಗ್ಯವನ್ನು ಕೊಡುವಂಥದ್ದು ಅಂತಹ ಉದಾರವಾದ ನಯನ ಕಣ್ಣುಗಳಿಗೆ ಉತ್ಸವವಾಯಿತು ಅಂಥೇಳಿ ಹೀಗೆ ಇಬ್ಬರಿಗೂ ಅನ್ವಯವಾಗುವ ರೀತಿಯಲ್ಲಿ ಇದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. 25ನೇ ಪದ್ಯ ಸ್ವಲ್ಪ ಓದಿಬಿಟ್ಟು ಅದರ ಅರ್ಥ ಚಿಂತನೆ ವಿಸ್ತಾರವಾದದ್ದು ನೋಡೋಣ. ಭಾವಪ್ರಕಾಶದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿ ವಿಸ್ತಾರದ ಅರ್ಥ ಮುಂಚೆ ನೋಡೋಣ. ಅದು ಹೀಗಿದೆ. ಅಥ ಖಂಡಿತೇಶ್ವರಧನು ಸಲೀಲಯ ಕ್ಷಪಿತೋಗ್ರಸೇನ ನೃಪಪುತ್ರ ಪೌರುಷ ಸಮುಪಾಸ್ಯ ವಿಪ್ರ ಗುರುಂ ಅಬ್ಜ ಭೂಗುರು ಸ್ವಜನಾನ್ ಅಮೋದಯತ್ ಅಮೇಯ ತೇಜಸ ಅಂಥೇಳಿ. ಸೊ ಸಕಲ ಜನಾನ ಅಮೋದಯತ್ ಅದು ಸೇರಿಸಿದಾಗ ಸಂಧಿ ಸ್ವಜನಾನಮೋದಯತ್ ಆಗುತ್ತೆ. ಸ್ವಜನಾನಮೋದಯತ್ ಅಮೇಯ ತೇಜಸ ಬಿಡಿಸಿ ಹೇಳಿದಾಗ ಸ್ವಜನಾನ್ ಅಮೋದಯತ್ ಅಮೇಯ ತೇಜಸ ಒಟ್ಟಿಗೆ ಹೇಳಿದಾಗ ಸ್ವಜನಾನಮೋದಯದೆ ಅಮೇಯ ತೇಜಸ ಅಂಥೇಳಿ ಹೇಳುವಂಥದ್ದು. ಇದು 25ನೇ ಸೋಗ್ಯ. ಇದನ್ನೇ ಹೇಗೆ ಅರ್ಥವನ್ನು ನಾವು ಬಿಡಿಸಬೇಕು ಅನ್ನೋದನ್ನು ಭಾವಪ್ರಕಾಶದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೀಗೆ ಹೇಳಿದ್ದಾರೆ. ಈಶ್ವರ ಧನು ಸ್ವಯಂವರ ಆನೀತಂ ಕಂಸೇನ ಪೂಜ್ಯಮಾನಂ ಚ. ಅಲ್ಲಿ ಈಶ್ವರ ಧನಸ್ಸು ಪ್ರಸಿದ್ಧವಾಗಿ ಎಲ್ಲರಿಗೂ ಗೊತ್ತಿರೋದು ರಾಮದೇವರು ಮಾಡಿದ್ದು, ಆದರೆ ಕೆಲವು ಜನಕ್ಕೆ ಗೊತ್ತಿಲ್ಲದೇ ಇರಬಹುದು ಕೃಷ್ಣ ಕೂಡ ಒಂದು ಈಶ್ವರ ಧನಸ್ಸನ್ನು ಅವನು ಭಂಗ ಮಾಡಿದ ಅಂತೇಳಿ. ಕ್ಷಪಿತಂ ಉಗ್ರಸೇನಾನಾಂ ನೃಪಪುತ್ರಾನಾಂ ಪೌರುಷಂ ಅನೇನ ಧನುರ್ಭಂಗೇನ ಅಂತೇಳಿ. ಉಗ್ರಸೇನಾನಾಂ ನೃಪಪುತ್ರಾನಾಂ ಪೌರುಷಂ ಅನೇನ ಧನುರ್ಭಂಗೇನ ಈ ಧನುರ್ಭಂಗದಿಂದ ಉಗ್ರಸೇನ ಅನ್ನುವ ಅವನ ಪುತ್ರರಿಗೆ ಕಂಸ ಅವನು ಜೊತೆಲಿರುವವರು ಎಲ್ಲರಿಗೂ ಕೂಡ ಬಹಳ ದುಃಖ ಭಯ ಆಯಿತು ಅಂತೇಳಿ. ಕ್ಷಪಿತ ಉಗ್ರಸೇನ ನೃಪಪುತ್ರ ಅಪಿ ಏನ ತತ್ ಪೌರುಷಮಸ್ಯ ಕೃಷ್ಣಸ್ಯ ಅಂತ. ಉಗ್ರಸೇನನ ಅಲ್ಲಿ ಉಗ್ರಸೇನ ಅಂತ ಹೇಳಿದಾಗ ನೋಡ್ರಿ ಪ್ರಾಪರ್ ನೌನು ಕೃಷ್ಣನಿಗೆ ಹೇಳುವಾಗ, ಅದೇ ರಾಮಚಂದ್ರ ದೇವರು ಹೇಳುವಾಗ ಪ್ರಾಪರ್ ನೌನ್ ಅಲ್ಲ ಉಗ್ರಸೇನ. ಉಗ್ರಸೇನಾನಾಂ ನೃಪಪುತ್ರಾನಾಂ ಅಂತ ಒಳ್ಳೆ ಒಳ್ಳೆ ಸೇನೆ ಇರುವಂಥ ಉಗ್ರವಾದ ಸೇನೆ ಇರುವಂಥವರು ಅಂತಹ ರಾಜರು ಅಂತಹ ರಾಜರ ಮಕ್ಕಳು ಅದೇ ಅನೇಕ ರಾಜ ಅಂದರೆ ಮಕ್ಕಳೆಲ್ಲ ಬಂದಿದ್ದಾರೆ ಅವರೆಲ್ಲರೂ ರಾಜಪುತ್ರರು. ಅವರು ಉಗ್ರವಾದ ಭಯಂಕರವಾದ ಸೇನೆ ಉಳ್ಳವರು ರಾಜಪುತ್ರರು ಅಂತೇಳಿ ಹಾಗೆ ಅರ್ಥ ಮಾಡುವುದು. ಅದೇ ವಿಧವಾಗಿ ವಿಪ್ರಗುರು ವಿಶ್ವಾಮಿತ್ರ ಸಂದೀಪನಿಷ್ಠ ವಿಪ್ರಗುರು ವಿಪ್ರಗುರು ಅಂತ ಹೇಳಿದಾಗ ವಿಶ್ವಾಮಿತ್ರನಿಗೂ ಸಂದೀಪನಿಗೆ ಇಬ್ಬರಿಗೂ ಅನುವಾಗುತ್ತೆ. ಅಮೇಯೇನ ಸ್ವರೂಪ ತೇಜಸ ಜರಾಸಂಧ ವಿಜಯಾದಿನ ಪರಾಕ್ರಮೇಣ ಚ ಅಂಥೇಳಿ ಅಮೇಯವಾದಂತಹ ಸ್ವರೂಪ ತೇಜಸ್ಸಿನಿಂದ
ಜರಾಸಂಧಾದಿಗಳನ್ನು ಗೆದ್ದಿದ್ದಾನೆ ಕೃಷ್ಣ ಪರಮಾತ್ಮ. ಅದೇ ವಿಧವಾಗಿ ಅಮೇಯ ಸ್ವರೂಪ ತೇಜಸ್ಸಿನಿಂದ ರಾಮಚಂದ್ರ ದೇವರು ಅವರು ಅನೇಕ ಮಂದಿ ರಾಜೇಂದ್ರನ್ನು ಗೆಟ್ಟಿದ್ದಾರೆ. ಆದ್ದರಿಂದ ಪರಾಕ್ರಮದಿಂದ ಅಮೇಯವಾದ ಸ್ವರೂಪ ತೇಜಸ್ ಪರಾಕ್ರಮ ಅದು ಎರಡು ಅವತಾರಗಳಲ್ಲಿ ತೋರಿಸಿದ್ದಾರೆ. ಹೀಗೆ ಅದನ್ನು ವರ್ಣನೆ ಮಾಡಿದ ಅದರ ವಿಸ್ತಾರವಾದ ಒಂದು ಶಬ್ದವನ್ನು ತಗೊಂಡು ಹೇಗೆ ರಾಮಪರವಾಗಿಯೂ ಕೃಷ್ಣ ಪರವಾಗಿಯೂ ಈ ಶ್ಲೋಕವನ್ನು ಮಾಡಬಹುದು ಅನ್ನುವುದನ್ನು ನಾವು ಮುಂದೆ ಇದನ್ನು ನೋಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.